350 ಜನ ಹೋಮ್ ಗಾರ್ಡ್ಗಳು ಹೋಗಿದ್ರು. ಈಗ ಅವರೆಲ್ಲ ವಾಪಸ್ ಬಂದರು, ರೈಲಲ್ಲಿ ವಾಪಸ್ ಬಂದರು, ತಮ್ಮ ತಮ್ಮ ಊರುಗಳಿಗೆ ಹೋಗಬೇಕು. ಈಗ ಪರದಾಡ್ತಿದ್ದಾರೆ, ಯಾಕೆಂದರೆ ಇಲ್ಲಿಂದ ಬಸ್ಗಳು ಸಿಗಬೇಕಲ್ಲ. ಇನ್ನು ಶ್ರೀಶೈಲಕ್ಕೆ ತೆರಳುವ ಭಕ್ತರು ಕೂಡ ಬಸ್ ಸಂಚಾರ ಇರುತ್ತೆ, ಅವರು ಪರದಾಡ್ತಿದ್ದಾರೆ. ಇವತ್ತು ಬೆಳಗಿನ ಜಾವ ಕರ್ನೂಲು ಹಾಗೂ ಹೈದರಾಬಾದ್ಗೆ ಎರಡು ಬಸ್ಗಳು ತೆರಳಿದ್ ಬಿಟ್ಟರೆ ರಾಯಚೂರಿನಲ್ಲಿ ಇವತ್ತು ಸಹ ಸಾರಿಗೆ ಸಂಚಾರ ಸಂಪೂರ್ಣ ಸ್ತಬ್ಧವಾಗಿದೆ. ಹಾಗಾಗಿ ಅವರೆಲ್ಲರೂ ಕೂಡ ಪರದಾಡುವಂಥ ಪರಿಸ್ಥಿತಿ. ಇವತ್ತು ಬೆಳಗ್ಗೆ 5:30 ಒಂದು ಹೈದ್ರಾಬಾದ್ ರಾಯಚೂರು ಟು ಹೈದ್ರಾಬಾದ್ ಒಂದು ಹೋಗಿದ್ರೆ ಮತ್ತು ರಾಯಚೂರು ಟು ಕರ್ನೂಲು ಅವರಾಗಿ ಚಾಲಕ ನಿರ್ವಾಹಕ ವಾಲಂಟ್ರಿ ಬಂದವರಿಗೆ ಅವಕಾಶ ಕೊಡಲಾಗಿದೆ ಸರ್. ನಮ್ಮ ಚಾಲಕ ನಿರ್ವಾಹಕ ಸರ್ ಇಬ್ಬರು ಬಂದೆ ಸರ್. ಎಷ್ಟು ಬಸ್ ಕೊಟ್ಟರು ಸರ್? ಎರಡು ಬಸ್ ಬೇಕು, ಒಂದು ಹೈದ್ರಾಬಾದ್ಗೆ ಬಂದರೆ ಕರ್ನೂಲ್ಗೆ ಬಂದರೆ ಸರ್. ಮಂತ್ರಾಲಯ ಮಂತ್ರಾಲಯ ಯಾವಾಗ ಬಂದ ಚಾಲಕ ನಿರ್ವಾಹಕರು ಬಂದರೆ ಬಿಡ್ತೀವಿ ಸರ್. ಕ್ಯಾಂಪ್ ತಾನು ಬಿಟ್ಟಿದ್ರು, ಕ್ಯಾಂಪ್ ಮೂರು ಬಸ್ ಬಿಟ್ಟಿದ್ರು ಗಿಲ್ಸೂರು ಕ್ಯಾಂಪ್ ಇಲ್ಲ ಸರ್. ಅವ್ರು ಕರೆದ್ರೆ ಬಂದ್ರೆ ಮತ್ತೆ ಅವ್ರು ಬಸ್ ಬಿಡ್ತೀವಿ ಸರ್. ಅದೇ ನಮ್ಮ ಹೋಮ್ ಗಾರ್ಡ್ಗಳ ಕಷ್ಟ ಯಾರು ಅರ್ಥ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ಹೋಗುವಾಗ ತಮ್ಮ ಸ್ವಂತಕ್ಕಾಗಿ ಬಳಸ್ಕೊಂಡ್ಬಿಡ್ತಾರೆ, ಆಮೇಲೆ ಏನಾದ್ರು ಕೇರ್ಲೆಸ್ ಮಾಡಿಬಿಡ್ತಾರೆ. ಎಲ್ಲಿ ಹೋಗಿದ್ರು? ತಮಿಳ್ನಾಡು ಸರ್. ತಮಿಳ್ನಾಡು ಎಲೆಕ್ಷನ್ ಡ್ಯೂಟಿ ಸರ್. ಆಮೇಲೆ ಎಲೆಕ್ಷನ್ ಡ್ಯೂಟಿಗೆ ಹೋಗಿದ್ವಿ. ಏನು ಊಟದ ವ್ಯವಸ್ಥೆ ಸರಿಯಾಗಿಲ್ಲ ಸರ್. ಇಲ್ಲೇ ಬಸ್ ಇಲ್ಲ, ನಾವೇ ದುಡ್ಡು ಕೊಟ್ಟು ಹೋಗ್ಬೇಕು. ಯಾವ್ದಾನ ಕ್ರೆಷರ್ಗೆ ಹತ್ತಿ ಹೋಗ್ಬೇಕು ಸರ್, ಅದು 100, 1-2 ದುಡ್ಡು ಕೊಟ್ಟು ಹೋಗ್ಬೇಕು. ಆ ಥರ ಇದೆ ಪರಿಸ್ಥಿತಿ. ಸರ್ಕಾರ ಸ್ಪಂದಿಸಬೇಕು ನಮ್ಮನ್ನು, ನಮ್ಮ ಹೋಮ್ಗಾರ್ಡ್ಗಳಿಗೆ ಏನಾದರೂ. ಕೊಡಗಲ್ಲಿ ಅಲ್ಲೂ ಕೂಡ ಬಸ್ಗಳಿಲ್ಲ, ಸಾರಿಗೆ ಸಂಪೂರ್ಣ ಬಂದ್ ಆಗಿದೆ. ಮೈಸೂರು ಬೆಂಗಳೂರಿಗೆ ಹೋಗೋದಕ್ಕೆ ಪ್ರಯಾಣಿಕರು ಪರದಾಡ್ತಿದ್ದಾರೆ. ಕೆಲವರು ದುಪ್ಪಟ್ಟು ಹಣ ಕೇಳ್ತಿದ್ದಾರೆ, ಇನ್ನು ಕೆಲವರು ಆಟೋದಲ್ಲಿ ಓಡಾಡ್ತಿದ್ದಾರಂತೆ. ಇನ್ನು ಬಳ್ಳಾರಿಯಲ್ಲಿ ಸಾರಿಗೆ ನೌಕರರ ಮುಷ್ಕರದ ಲಾಭ ಪಡೆದು ಖಾಸಗಿ ವಾಹನಗಳು KSRTC ಬಸ್ ಸ್ಟಾಪ್ನಲ್ಲಿ ಪ್ರಯಾಣಿಕರನ್ನು ಫುಲ್ ತುಂಬಿಸ್ಕೊತಾ ಇದ್ದಾರೆ. 1-2 ರೇಟ್. ಕೊರೋನಾ ಟೈಮಲ್ಲಿ ಅವ್ರಿಗೂ ಎಲ್ಲೂ ಯಾವುದು ಬಿಸ್ನೆಸ್ ಇರಲಿಲ್ಲ, ಈಗ ಫುಲ್ ಹಬ್ಬನೋ ಹಬ್ಬ. ಇನ್ನು ಬಾಗಲಕೋಟೆಯಲ್ಲಿ ಸಾರಿಗೆ ನೌಕರರ ಮುಷ್ಕರ ಕೂಡ ಮುಂದುವರಿತಾ ಇದೆ. ಅಲ್ಲೂ ಬಸ್ ಇಲ್ಲ. ಬೆಂಗಳೂರು ಉಡುಪಿ ಮಂಗಳೂರಿಂದ ಬಾಗಲಕೋಟೆಗೆ ಬಂದರು ಪ್ರಯಾಣಿಕರು, ಅಲ್ಲಿ ಬಂದು ಪರದಾಡ್ತಿದ್ದಾರೆ. ಇನ್ನು ಖಾಸಗಿ ವಾಹನಗಳಿದ್ದರೂ ಕೂಡ ದುಪ್ಪಟ್ಟು ಹಣ ಅಲ್ಲೂ ಕೇಳ್ತಿದ್ದಾರೆ. ಇದರಿಂದ ಪ್ರಯಾಣಿಕರು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಇದು ಬಾಗಲಕೋಟೆಯ ಸ್ಟೋರಿ. SRS ಅದು ಅಡ್ವಾನ್ಸ್ ಆಗಿ ಬುಕ್ಕಿಂಗ್ ಮಾಡ್ಬೇಕ್ರಿ ಸರ್. ಅದು ಬುಕ್ಕಿಂಗ್ ಮಾಡಿದ್ರೆ ಮಾತ್ರ ತೊಗೊಂಡು ಹೋಗ್ತೀವಿ, ಇಲ್ಲಾಂದ್ರೆ ಆಗೋಲ್ಲ. ಅದಕ್ಕಿಂತ 160 ರೂಪಾಯಿ ಜಾಸ್ತಿ ಆಗಿದೆ ಸರ್. ನಾವು ಕೇಳಿದ್ರು ಇಷ್ಟು ಯಾಕದು ಮಾಡ್ತೀರಿ ಸರ್ ಅಂತಂದರೆ ಅವರು ನಾವು ರೋಡ್ ಟ್ಯಾಕ್ಸು ಅದು ಇದು ಕಟ್ತೀವಿ, ಆಗೋದಿಲ್ಲ ನಮ್ಗೆ, ಇಷ್ಟಾದರೂ ಬನ್ನಿ ಇಲ್ಲಾಂದ್ರೆ ಆಗೋದಿಲ್ಲ ಅಂದು. ಮತ್ತು ನಾವು ಹೋಗಲೇಬೇಕಲ್ರಿ ಸರ್, ಹಿಂಗಾಗಿ ಆಯ್ತಾ ಬರ್ತೀವಿ ರೀ ಅಂತ ಹೇಳಿ. ಹಾಂ, ಬಸ್ ಒಂದು ಬಂದು ಹೋಗಿದ್ದೆ, ಮತ್ತು ಏನು ಮಾಡೋದ್ರಿ ಆಯ್ತಾ ಅಂತೇನು ಬಂದಿವ್ರಿ. ಸಮಸ್ಯೆ ಅಂದ್ರೆ ಎಲ್ಲರಿಗೂ ಸಮಸ್ಯೆ ಆಗತ್ತಲ್ಲ ರೀ. ಅವ್ರು ಗೌರ್ಮೆಂಟ್ನೇರು ಸ್ವಲ್ಪ ಅನುಕೂಲ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗ್ತೈತಿ, ಇಲ್ಲ ದುಡ್ಕೊಂಡು ತಿನ್ನೋರಿಗೂ ಅನುಕೂಲ ಆಗುತ್ತೆ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಮತ್ತು ಅವರು ಹಾಂ, ಈಗ ನಾವು ದುಡಿಯಾಕಂತ ಹೋಗಿದ್ದೀವಿ ಸರ್, ಮತ್ತು ದುಡಿಯಾಕ ಹೋಗುವಂಥ ಸಂಬಂಧ ಮತ್ತು ಈಗ ಆತ ಬದಾಗಿ ದುಡ್ಡು ಮತ್ತು ಕೊಳ್ಳೆ. 6ನೇ ವೇತನ ಆಯೋಗದಿಂದ ಲಾಭಕ್ಕಿಂತ ನಷ್ಟ ಜಾಸ್ತಿನ ಅನಿಸ್ಬಿಟ್ಟಿದೆ. ವೇತನ ವಿಚಾರದಲ್ಲಿ ಸಿಬ್ಬಂದಿಗಳಿಗೆ ನಷ್ಟ ಆಗ್ತಿದೆಯಾ? ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ KSRTC ಸ್ಟಾಫ್ ವರ್ಕರ್ಸ್ ಫೆಡರೇಷನ್ ಅಧ್ಯಕ್ಷರು ಅನಂತ ಸುಬ್ಬರಾವ್ ಅವರ ಜೊತೆ ಕೆಲವೇ ಹೊತ್ತಿನ ಮುಂಚೆ ನಾನು ದೂರವಾಣಿಯಲ್ಲಿ ಮಾತಾಡಿದೆ. ಅವರೇನು ಮಾತಾಡಿದ್ರು ಬನ್ನಿ ಕೇಳಿಸ್ಕೊಳ್ಳೋಣ. ಸರ್ಕಾರಿ ನೌಕರರಾಗಬೇಕು ಅಂತ ಶುರು ಮಾಡಿದ್ರು, ವೇತನ ಒಪ್ಪಂದ ಬೇಡ ಅಂತಲೇ ಪೋಸ್ಟರ್ಗಳು ಹಾಕಿದ್ರು, ಗೊತ್ತಾಯ್ತಲ್ಲ. ನಾವು ಡಿಮಾಂಡ್ ನಮ್ಮ ಫೆಡರೇಷನ್ ರೆಕಗ್ನೈಸ್ ಫೆಡರೇಷನ್ ನಾವು ಹಾಕಿದ್ವಿ, ನಾವು ತಡತಡ ಮಾಡಿದ್ವಿ ಇವಾಗ. ಆಮೇಲೆ ಕೋವಿಡ್ ಬಂದು ಇದೆಲ್ಲ ಡಿಲೇ ಆಯ್ತು, ಆಯ್ತಾ. ಈಗ ಆಮೇಲೆ ಏನ್ ಮಾಡಿದ್ರು, ಡಿಸೆಂಬರ್ಲಿ 3-4 ದಿವಸ ಸ್ಟ್ರೈಕ್ ಮಾಡಿ ಆ ಡಿಮಾಂಡ್ ಬಿಟ್ಟುಬಿಟ್ರು. 6ನೇ ವೇತನ ಆಯೋಗ ಅಂತ ಶುರು ಮಾಡಿದ್ರು. ನಮಗೂ ಮ್ಯಾನೇಜ್ಮೆಂಟ್ 6ನೇ ವೇತನ ಆಯೋಗ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಕೊಡಿ ಅಂತ ನಮಗೆ ಕೇಳಿದ್ರು. ಪ್ರಶ್ನೆಯಲ್ಲಿ ಏನಾಗುತ್ತೆ ಅಂದ್ರೆ, ನಮ್ಮಲ್ಲಿ ಡ್ರೈವರು ಕಂಡಕ್ಟರ್ ಮೆಕ್ಯಾನಿಕ್ಕು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರೋರು, ಹೆಚ್ಚು ಕಡಿಮೆ 90% ಅಂತ ಇಟ್ಕೊಳ್ಳಿ. ಸರ್ಕಾರದಲ್ಲಿ ಆ ಕ್ಯಾಟಗರಿಗಳೇ ಇಲ್ಲ. ಅದರಿಂದ ಪೇ ಕಮಿಷನ್ ಯಾವ್ದಕ್ಕೆ ಫಿಕ್ಸ್ ಮಾಡ್ತೀರಾ ನೀವು? ಇದು ಮತ್ತೆ ಈ ಸರ್ಕಾರದ ಪೇ ಕಮಿಷನ್ ಇರುತ್ತೆ ನೋಡಿ, ಇದು ಸಾಮಾನ್ಯವಾಗಿ ಕ್ವಾಲಿಫಿಕೇಶನ್ ಆಧಾರಿತವಾಗಿ ಸಂಬಳಗಳು ನಿಗದಿ ಮಾಡ್ತಾರೆ ಅವರು. ಎ ಗ್ರೂಪ್, ಬಿ ಗ್ರೂಪ್, ಸಿ ಗ್ರೂಪ್, ಡಿ ಗ್ರೂಪ್ ಅಂತೆಲ್ಲ. ನಮ್ಮಲ್ಲಿ ಏನಂದ್ರೆ ಸ್ಕಿಲ್ಲು ಮತ್ತೆ ರಿಸ್ಕ್. ಇವಾಗ ಉದಾಹರಣೆ, ಒಂದು ಕಾಲದಲ್ಲಿ ಡ್ರೈವರು ಸುಮ್ಮನೆ ಹೆಬ್ಬೆಟ್ಟಿದ್ರೆ ಡ್ರೈವಿಂಗ್ ಕೆಲಸ ಕೊಡೋರು, ಸ್ಕಿಲ್ ಇರ್ಬೇಕು ಅವಾಗ. ಆಮೇಲೆ LS ಮಾಡಿದ್ರು, ಈಗ SLC ಮಾಡಿದ್ರು. ಆ SLC ನೀವು ಪೇ ಕಮಿಷನ್ ಲೆಕ್ಕಕ್ಕೆ ತಗೊಂಡೋದ್ರೆ ಡಿ ಗ್ರೂಪ್ ಬರುತ್ತೆ. ಬಟ್ ನಮ್ಮಲ್ಲಿ ಕಂಡಕ್ಟರ್ಗಿಂತ ಡ್ರೈವರ್ಗೆ ಸಂಬಳ ಜಾಸ್ತಿ ಬರುತ್ತೆ, ಯಾಕೆಂದ್ರೆ ಸ್ಕಿಲ್ ಇದೆ ಡ್ರೈವರ್ಗೆ, ರಿಸ್ಕ್ ಫ್ಯಾಕ್ಟರ್ ಇದೆ.
ಹೀಗೆ ಒಂದೊಂದು ಇಂಡಸ್ಟ್ರಿನೂ ಅದರಲ್ಲಿ ಇತಿಹಾಸ ಇದೆ. ಪೇ ವೇಜ್ ಫಿಕ್ಸೇಷನ್ ಅಲ್ಲಿ ಇದು ನಿನ್ನೆ ಹುಟ್ಟಿದ್ದಲ್ಲ, KSRC 1958 ನಾವು ಅಗ್ರಿಮೆಂಟ್ ಗಳು ಮಾಡ್ಕೊಂಡೇ ಬರ್ತೀವಿ. ತೆಲಂಗಾಣದಲ್ಲಿ ಅವ್ರೂ ಸರ್ಕಾರಿ ನೌಕರರಾಗಬೇಕು ಅಂತ ಹೋರಾಟ ಮಾಡಿದ್ರು. ಎಲ್ಲೆಲ್ಲ ಆಗ್ಲಿ, ಪ್ಲೀಸ್ ಕೇಳಿ, ನಾನು ಹೋಗಿದ್ದೆ, ನಾನು ರಾಷ್ಟ್ರೀಯ ಪ್ರೆಸಿಡೆಂಟ್ ಏನಿದೆ ಇದಿದೆ ನಮ್ಮನೆ ಒಕ್ಕೂಟ ಟ್ರಾನ್ಸ್ಪೋರ್ಟ್ ವರ್ಕ್ಸ್ ಅದಕ್ಕೂ ಕೂಡ ಅಧ್ಯಕ್ಷ. ಅವಾಗ ಹೋಗಿದ್ದೆ, ಸ್ಟ್ರೈಕ್ ಸಪೋರ್ಟ್ ಮಾಡಿದೆ, ಅವರ ಡಿಮಾಂಡ್ ಸಪೋರ್ಟ್ ಮಾಡಲಿಲ್ಲ ನಾನು, ಏನು ಸರ್ಕಾರಿ ನೌಕರಾಗಬೇಕು ಅನ್ನೋದು. ಕೊನೆಗೆ 58 ದಿವಸ ಸ್ಟ್ರೈಕ್ ಆಗಿ 58 ದಿವಸ ಮಂಡ್ಯ ಸುಮಾರು 50-60 ಜನ ಸತ್ತು ಹೋದ್ರು. ಆತ್ಮ